ಇಂದಿ ಪರಿಶಿಷ್ಟ ಜಾತಿ ಪಂಗಡದವರ ದಿನಾಚರಣೆ ನಿಮಿತ್ತವಾಗಿ ಉಪವಿಭಾಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ಹುಲ್ಕುಂದ ಅವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಕುಂದುಕೊರತೆಗಳ ಸಭೆ ನಡೆಸಲಾಯಿತು. ಗ್ರಾಮೀಣ ಭಾಗದಿಂದ ಆಗಮಿಸಿದ ದಲಿತ ಸಮುದಾಯದ ಮುಖಂಡರು ತಮ್ಮ ಸಮಸ್ಯೆಗಳನ್ನು ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿಕೊಂಡು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಪ್ರಮಾಣದ ಸಭೆ ಆಗಬೇಕೆಂದು ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡರು. ದಯಮಾಡಿ ಸ್ಥಾನಿಕ ಪರಿಶೀಲನೆ ಮಾಡಿ ಕೇಸ್ ತೋರಿಸಂದ್ರು ಬಹಳ ಹಿಮ್ಮೆ ಅಣ್ಣದ ಮೇಲೆ ಬಹಳ ರೀತಿಯ ವಿಶ್ವಾಸ ಅದ, ಬಹಳ ಚಂದ ಹೇಳಿದ್ರು. ಅದಕ್ಕೆ ದಯಮಾಡಿ ತಾವುಗಳು ಕೇಸ್ ತಗೋಬೇಕು. ಇರ್ಲಿ ತಂದು ಬಿಡಿ, ನಮ್ಗೆ ತೋರಿ ನಿಮ್ಗೆ ತೋಳಕ್ ಒತ್ತಾಯ ಮಾಡ ತೋರಿ. ದಯಮಾಡಿ ನಿಮ್ ಮುಂದೆ ನೀವು ಸೇರ್ತಿರ್ತ ಆ ಒಂದು ಕೇಸ ಫೈಲ್ ಮಾಡ್ಕೊಂಡು ಒಂದು ತಿಂಗಳದಾಗ ನೀವು ಅದ್ರದ ಬಗ್ಗೆ ಸ್ಥಾನಿಕ ಪರಿಶೀಲನೆ ಮಾಡಿ ಅವನು ಅರೆಸ್ಟ್ ಮಾಡಿದಂದ್ರೆ ಮುಂದಿನ ದಿನಮಾನಗಳೊಳಗೆ ಒಳಗೆ ನೀವು ಬಿಜಾಪುರ ಜಿಲ್ಲೆ ಅವನು ಹತ್ತು ತಾಲೂಕು ಒಳಗೆ ದಯಮಾಡಿ ನಿಮ್ಮ ಗ್ರಾಮೀಣ ಪೊಲೀಸ್ ಇರತಕ್ಕಂತ ಎಲ್ಲಾ ಬೀಟ್ಗಳು ಎಸ್ ಟಿ ಎಸ್ ಸಿ ಕಾಲೇಜಿನಲ್ಲಿ ಬಂದು ಒಂದ್ಸಲ ವಿಸಿಟ್ ಮಾಡ್ಬೇಕು ಸರ್. ಯಾರು ಬರಬೇಕು ದಯಮಾಡಿ ಅದೊಂದು ಹೇಳಿ ಸರ್. ಬಂದು ವಾರದ ಒಂದ್ಸಲ ಬಂದು ಅವ್ರು ಮುಂದೆ ಕೊಡ್ತೇವೆ ವಿಚಾರ ಮಾಡಬೇಕು. ನಾವು ಹಂಗಿದ್ದ ಎಸ್ ಟಿ ಎಸ್ ಸಿದ್ರೆ ನೀವು ಬ್ಯಾಕ್ಬೋನ್ ಇದೆಯಾ ಅಂತ ಹೇಳಿದ್ರೆ ನಮ್ಗೆ ನೀವು ನಮ್ಗೆ ಮತ್ತೆ ಎಸ್ ಟಿ ಎಸ್ ಸಿ ಒಳಗೆ ನೀವು ಬ್ಯಾಕ್ಬೋನ್ ಇರ್ಬೇಕಂದ್ರೆ ನೀವು ವಾರಕ್ಕೆ ಒಂದ್ಸಲ ಬಂದು ನಮ್ಮ ಎಸ್ ಟಿ ಎಸ್ ಸಿ ಪಾಲನೆಯೊಳಗೆ ಬಂದು ಒಂದು ವಿಸ್ಟ್ ಮಾಡ್ಕೊಂಡು ವಿನಂತಿಸಿಕೊಳ್ತೀನಿ. ಏನೇ ಬಂದು ಕೊಡ್ತಂದ್ರೆ ನಾವು ನಿಮ್ಮಲ್ಲಿ ಬಂದಿರ್ತೀವಿ, ಇದರ ಸಹಕರಿಸಿ. ಯಾರೋ ಒಂದು ಎಸ್ ಸಿ ಸಮುದಾಯವರು ಎಸ್ ಟಿ ಸಮುದಾಯವರು ಅವ್ರಿಗೆ ಏನು ತೊಂದರೆ ಮಾಡ್ಕೊಳ್ತೀವಿ ತಮ್ಮಲ್ಲಿ ಕೆ ಎಸ್ ಎಸ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಸ್ ಸಿ ಎಸ್ ಟಿ ಪಂಗಡದ ಒಂದು ದಿನಾಚರಣೆ ಅಂಗವಾಗಿ ನಮ್ಮ ಸಮಾಜದ ಕೆಲವೊಂದು ಸಮಾಜದಲ್ಲಿ ನಡೀತಿರುವಂತಹ ಕೆಲವೊಂದು ಯಾವ ರೀತಿಯಾಗಿ ನಾವು ಅಡ್ರೆಸ್ಟಿ ಕೇಸ ಮತ್ತು ಕೆಲವೊಂದಂತಂದ್ರೆ ನಾವು ಒಂದೊಂದು ಅಧಿಕಾರಿಗಳ ಮೇಲೆ ನಾವು ಕೋಪಿಸ್ಕೊಂಡು ಅವ್ರ ಮೇಲೆ ಅಂತಂದ್ರೆ ಕದೇ ಇದ್ದ ಪಕ್ಷದಲ್ಲಿ ಅವ್ರ ಮೇಲೆ ನಾವು ಅಂತಂದ್ರೆ ಭಯಂಕರವಾದ ಒಂದು ರೋಷವನ್ನು ಮಾಡಿ ನಾವು ಅಡ್ರೆಸ್ಟಿ ಮಾಡ್ತೀವಿ, ಈ ಕೆಲಸ ಆಗಬೇಕು ಅನ್ನುವಂಥ ಒಂದು ಭಾವನೆಗಳು ಇತ್ತು. ಇದು ಇಲ್ಲಿ ಸಭೆಯನ್ನು ಏನು ಕರೆದಿಲ್ಲ ಸರ್, ಇವರು ಗ್ರಾಮೀಣ ಮಟ್ಟದಲ್ಲಿ ಎಲ್ಲರಿಗಿರ್ತಕ್ಕ ಅನ್ವಯ ಆಗಬೇಕು. ಗ್ರಾಮೀಣ ಮಟ್ಟದಲ್ಲಿ ತಾವು ಬಂದು ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ಅಧ್ಯಕ್ಷರಂತ ಎಲ್ಲ ಇಲಾಖೆಯ ಸಿಬ್ಬಂದಿಗಳವರೇ ನಮ್ಮಂಥವರನ್ನು ಆಗಲಿ, ಈ ಟೋಟಲಿ ಈ ನಮ್ಮ 83 ಹಳ್ಳಿಯ ಎಲ್ಲ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಯುವಕರು ಸೇರಿಸಿ ಅಲ್ಲಿ ದೇಶವ್ಯಾಪಿನಲ್ಲಿ ದೊಡ್ಡ ಹಾಳಾಗ ಅಲ್ಲಿರ್ತಕ್ಕಂಥ ನಮ್ಮ ಉಪವಿಭಾಗ ಅಧಿಕಾರಿಗಳಾಗಿರ್ಬೋದು, ಯು ಎಸ್ ಪಿ ಅವರು, ಸಿ ಪಿ ಐ ಎಲ್ಲ ತಮ್ಮ ಸಿಬ್ಬಂದಿವರ್ಗವರು ಕೂಡಿ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು ಮೆರಗು ಬರ್ತಕ್ಕಂಥ ಭಾವನೆ. 99.9% ಅವರ ಅವಧಿ ಮುಗಿಯುವರೆಗೂ ಸಹಿತ ಅಟ್ರಾಸಿಟಿ ಕೇಸುಗಳ ಸಂಖ್ಯೆ 99% ಆಗಲಿಲ್ಲ. ಯಾಕಪ್ಪ ಈ ಮಾತಾಡ್ತಾರೆ ಅಂದ್ರೆ ನಡೆಯುವನು ಎಡುತ್ತದೆ ಉತ್ತಮ ಎಡುವುದಿಲ್ಲ. ಸಮಾಜದಲ್ಲಿ ಸಾಮರಸ್ಯ ಏಳು ಬೀಳು. ಈಗ ಒಂದು ವರ್ಷ ಎರಡು ವರ್ಷದಿಂದ ನಮ್ಮ ಕೋಳಿ ಸಮಾಜ ಕಂಪ್ಲಿಕ ಸಮಾಜ ಬಂದು ಎಸ್ ಟಿ ಅಲ್ಲಿ ಇನ್ವಾಲ್ ಆಗ್ಯದ ಕಲಾ ಸಮಾಜ ಈ ಎಸ್ ಟಿ ಅಲ್ಲಿ ಬಂದು ಇನ್ವಾಲ್ ಆದ್ರಿಂದ ದೊಡ್ಡ ಸಮುದಾಯವನ್ನ ಇವತ್ತಿನ ದಿವಸ ಈ ಪಂಗಡದಲ್ಲಿ ಅಂದ್ರೆ ಎಸ್ ಟಿ ಪಂಗಡದಲ್ಲಿ ಇರೋದ್ರಿಂದ ನಮಗೂ ಹೋರಾಟ ಯಾವುದರ ಒಂದು ಸರ್ಕಾರದ ಒಂದು ರೂಪರೇಷೆಗಳನ್ನ ಇಟ್ಕೊಂಡು ಹೋರಾಟ ಮಾಡೋದು ನಮಗೊಂದು ಪರಿಸ್ಥಿತಿ ಬಂದಂಗೆ ಆಗ್ಯದ. ಬಟ್ ಒಂದು ಯಾಕಪ್ಪ ಅಂತಂದ್ರೆ ನಾನು 40 ವರ್ಷ ಜೀವನದ ರಾಜಕೀಯ ಜೀವನದಾಗ ನಾನು ಸರ್ವಿಸ್ ಒಳಗೆ ಇದು ಬುದ್ಧಿ ತೀರ್ಮಾನಗಳಲ್ಲಿ ಸಾಹೇಬರು ಡಿ ಎಸ್ ಪಿ ಸಾಹೇಬರು ಗಮನಿಸಿದ್ದು ಇನ್ನು
ದೊಡ್ಡ ಪ್ರಮಾಣದಲ್ಲಿ ನಮ್ಮ ಇಡೀ ತಾಲೂಕಿನ ಎಲ್ಲ ಹಳ್ಳಿಗಳ ಎಲ್ಲ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದವರನ್ನು ಕರೆಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಸಭೆ ಮಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ನಾನು ಇನ್ನೊಮ್ಮೆ ಮನವಿ ಮಾಡ್ತೀನಿ. ಇನ್ನೊಂದು, ಇಲ್ಲಿ ನಾವು ಸಮಸ್ಯೆಗಳು ನಮ್ಮ ಜನಕ್ಕೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು. ಹೌದಾ, ನಮ್ಮ ಸಮಸ್ಯೆ ನಮ್ಮ ಜನಗಳಿಗೆ ಏನು ಸಮಸ್ಯೆ ಆಗಕತ್ತದಪ್ಪ ಅಂದರೆ, ಈಗಾಗಲೇ ಎಸ್ ಸಿ ಎಸ್ ಸಿ ಸಮುದಾಯಗಳಲ್ಲಿ ರೌಡಿ ಸೀಟ್ಗಳು ನಮ್ಮವರು ಜಾಸ್ತಿ ಇದ್ದಾರೆ. ಆ ಪ್ರಕರಣಗಳನ್ನು ದಯವಿಟ್ಟು ತಮ್ಮ ಇಲಾಖೆಯಿಂದ ಕಡಿಮೆ ಮಾಡಬೇಕು. ಈಗ ಮೊನ್ನೆ ಮತ್ತೆ ಎಸ್ ಸಿ ಎಸ್ ಟಿ ರೌಡಿ ಸೀಟ್ ಹಳೆ ಅವ್ರು 10 ವರ್ಷ ಮೇಲ್ಪಟ್ಟಾಗಿರ್ತಾರೆ ಅವ್ರು, ಆದರೂ ಕೂಡ ಅವ್ರಿಗೆ ಮತ್ತೆ 110 ಕೇಸ್ ಹಾಕ್ಯಾರ. ಆ ಕೇಸ್ಗಳನ್ನು ಯಾಕೆ ಹಾಕಬೇಕಾರೆ, ಅದಕ್ಕೆ ಕಾರಣ ಏನು, ಅದ್ರ ಬಗ್ಗೆ ಸಾಹೇಬರು ವಿವರಣೆ ಕೊಡ್ಬೇಕಂತ ಹೇಳಿ ನಾನು 2 ಮಾತುಗಳು ಮೀಟಿಂಗ್ ಮಾಡಬೇಕಂತ ಹಂಬು ಇದ್ದು ನಮ್ಮ ಕಡೆಗೆ ಹೋಗ್ಬಿಟ್ಟು ಎಲ್ಲ ಮಾತಾಡಬೇಕು ಸಲ್ಲಿಸ್ತೇನೆ. ಈಗ ಮೊದಲನೇದಾಗಿ ಹೇಳ್ಬೇಕಂದ್ರೆ ನಿಮ್ಮದು ಆಸೆ ಏನಿದೆ, ದೊಡ್ಡ ಮಟ್ಟದಾಗ ಒಂದು ಸಭೆ ಆಗ್ಬೇಕು, ದೊಡ್ಡ ಮಟ್ಟದಾಗ ಒಂದು ಸಭೆ ಆಗ್ಬೇಕಂತ. ಅದು 28 ಇದೇ ತಿಂಗಳು 28 ಎಸ್ ಪಿ ಸಾಹೇಬರು ಕರೆದಾರೆ ಇಲ್ಲಿ ಬಿಜಾಪುರ. ತಾವೆಲ್ಲರೂ ಹೋಗಿ ಅಟೆಂಡ್ ಆಗಿ ತಮ್ಮ ಅನುಕೂಲಗಳನ್ನ ಅಥವಾ ಅನಾನುಕೂಲಗಳು ಏನಾದ್ರು ಇದ್ರೆ ಹಿಂಗಾಗಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಹಿಂಗಾಗಬೇಕು, ಸುಧಾರಣೆ ತರಬೇಕಂತ ಹೇಳಿದ್ರು ಅಲ್ಲಿ ನೀವು ರೈಸ್ ಮಾಡ್ಬೋದು. ನಾವು ನೀವು ಏನು ಹೇಳಿದ್ರೆ ಎಲ್ಲ ಬರೆದಿಟ್ಕೊಂಡು ಪ್ರೊಸೀಡಿಂಗ್ಸ್ ಮಾಡಿ ಕಳಿಸ್ತೀವಿ, ಇಂಥ ಸಮಸ್ಯೆ ಅದಾವ ಅಂತೇಳಿ ನಮ್ಮಲ್ಲಿ ಎಸ್ ಪಿ ಸಾಹೇಬ್ರಿಗೆ ಆಫೀಸ್ ಕಳಿಸ್ತೀವಿ. ಅದ್ರ ಮೇಲೆ ಮತ್ತೆ ಚರ್ಚೆ ಆಗುತ್ತೆ. ನೀವು ಯಾರ್ಯಾರು ಹೇಳಿದ್ದೀರಿ ಮತ್ತು ಮುಖಂಡರು ಯಾರು ಇರಲಿಲ್ಲ, ದಯವಿಟ್ಟು ತಗೊಂಡು ಮನವಿ ಮಾಡ್ಕೊತೀನಿ. 28 ಇದೇ ತಿಂಗಳು 28 ಹೋಗಿ ಆ ಮೀಟಿಂಗ್ ಅಟೆಂಡ್ ಆಗ್ಬೇಕಾದ್ರೆ ನಾನು ನಿಮಗೆ ಕೇಳ್ಕೊಡ್ತೀನಿ.